ಕ್ಷೇತ್ರದಲ್ಲಿ ಮೂರು ಕಾರ್ಖಾನೆಗಳು ಬರ್ತವೆ. ಒಂದು ಅಥಣಿ ಶುಗರ್ಸದ್ದು, ಇನ್ನೊಂದು ಶಿರಗುಪ್ಪಿ ಶುಗರ್ಸು, ಉಗಾರ್ ಶುಗರ್ಸು. ಇದು ನಿಜ ಅಧ್ಯಕ್ಷರೇ, ಅವರು ಈಗಾಗಲೇ ಪಬ್ಲಿಕ್ ಗ್ರೀವನ್ಸಸ್ ಮೇಲೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದವರು ಉಗಾರ್ ಶುಗರ್ಸ್ಗೆ ನೋಟಿಸ್ ಕೊಟ್ಟಿದ್ದಾರೆ ಮತ್ತು ಇಟ್ ಈಸ್ ಅ ಕ್ರಿಮಿನಲ್ ಅಫೆನ್ಸ್. ಈಗಾಗಲೇ ಜಲ ಕಾಯ್ದೆ ಅಡಿಯಲ್ಲಿ ಮೂರು ಸೆಕ್ಷನ್ಗಳನ್ನು ಹಾಕಿ ಅವ್ರ ಮೇಲೆ ಕೇಸ್ ಕೂಡ ದಾಖಲೆ ಮಾಡಿದ್ದಾರೆ. ಅದು ಸಿದ್ಧಾದರೆ ಕಾನೂನಿನ ಪ್ರಕಾರ ಅವರಿಗೆ ಇಂಪ್ರಿಸನ್ಮೆಂಟು ಆಗ್ತದೆ, ದಂಡನೂ ಆಗ್ತದೆ. ಎರಡು ಇದರಲ್ಲಿ ಏನು ಸಂಶಯ ಇಲ್ಲ. ಇಲ್ಲ, ನಾನು ಒಂದೊಂದು ಹೇಳ್ತೀನಿ. ಉಗಾರ್ದಾದಮೇಲೆ ಅಥಣಿದು ಹೇಳ್ತೀನಿ. ಅಥಣಿದು ಇದೆ 16, ಇಲ್ಲ ಒಂದು ನಿಮಿಷ ಇವ್ರದ್ದು ಮುಗಿಲಿ ಮೊದಲು. 16/11/2022 ಅವರಿಗೂ ನೋಟಿಸ್ ಕೊಟ್ಟಿದ್ದಾರೆ ಅಥಣಿ ಶುಗರ್ಸ್ದವ್ರಿಗೆ. ಇದನ್ನು ಕೂಡ ನಾನು ಗಮನಕ್ಕೆ ಇಟ್ಕೋತೀನಿ. ಜೊತೆಗೆ ಇನ್ನೊಂದು, ಮಾಂತೇಶ್ ಅವ್ರು ಹೇಳ್ದಂಗೆ ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲಕರ ಬಗ್ಗೆ ಬಹಳಷ್ಟು ಕಂಪ್ಲೇಂಟ್ ಇದೆ. ವೇಯಿಂಗ್ ಮೆಷಿನ್ಸ್ನಲ್ಲಿ ತೂಕದಲ್ಲಿ ಅವರು ಸ್ವಲ್ಪ ಏನೋ ವ್ಯತ್ಯಾಸ ಮಾಡ್ತಾ ಇದ್ದಾರೆ ಅನ್ನೋ ಕಂಪ್ಲೇಂಟ್ ಇದೆ. ಆದರೆ ಸ್ಪೆಸಿಫಿಕ್ ಕಂಪ್ಲೇಂಟ್ ನನಗಿಲ್ಲ. ಅದಕ್ಕೆ ನಾವು ಒಂದು ಇಲಾಖೆಯಿಂದ ಅಧ್ಯಕ್ಷ ಇಲಾಖೆಯಿಂದ ಒಂದು ನಿಮಿಷ ಅವ್ರ ಉತ್ತರ ಕೇಳಿ, ಉತ್ತರ ಕೊಡ್ಲಿ ಮತ್ತೆ ಮತ್ತೆ. ನಮ್ಮ ಶುಗರ್ ಬ್ಯಾಂಕ್ ಅವರು ಉತ್ತರ ಕೊಡ್ಲಿ ಮತ್ತೆ ನೀವು ಸಬ್ ಕ್ವಶನ್ ಕೇಳಿ ಕಿಶನ್ ಪಟೇಲ್ ಅವರೇ. ಈಗ ಅಧ್ಯಕ್ಷರೇ, ಬಹಳಷ್ಟು ಸಕ್ಕರೆ ಕಾರ್ಖಾನೆಗಳು ತೂಕದಲ್ಲಿ ವ್ಯತ್ಯಾಸ ಮಾಡ್ತಾವಂತಕ್ಕಂಥ ಪಬ್ಲಿಕ್ ಗ್ರೀವನ್ಸ್ ಇದೆ. ಆದರೆ ಯಾರು ಸ್ಪೆಸಿಫಿಕ್ ಆಗಿ ಇಂಥ ಕಾರ್ಖಾನೆಯವನು ಇವನು ಮಾಡಿದಾನಂತೇಳಿ ದೂರು ಕೊಟ್ಟಿಲ್ಲ. ಅವ್ರು ಕೊಡಲಿ ಕೊಡದೇ ಇರಲಿ, ನಮ್ಮಲ್ಲಿ ಒಂದು ವಿಚಾರ ಇದೆ. ಬರ್ತಕ್ಕಂಥ ದಿನಮಾನಗಳಲ್ಲಿ ನಾವೇ ಇಲಾಖೆಯಿಂದ ವೇಯಿಂಗ್ ಮೆಷಿನ್ಸನ್ನು ಹಾಕ್ಬೇಕಂತಕ್ಕಂಥ ಒಂದು ನಿರ್ಣಯ ಮಾಡಬೇಕು ಅನ್ನೋದು ಒಂದು ನಿರ್ಣಯ ನಾನು ಮಾಡ್ತೀನಿ. ಅಲ್ಲ ಸ್ಪೀಕರ್ ಸಾಹೇಬ್ರೆ, ಒಂದು ನಿಮಿಷ ಮಾಡಿ ಅಧ್ಯಕ್ಷರೇ. ಮಾನ್ಯ ಸಕ್ಕರೆ ಸಚಿವರು ಈಗಾಗಲೇ ಚಿಂತನೆಯನ್ನು ಮಾಡ್ತಕ್ಕಂಥದ್ದು, ಒಳ್ಳೆ ಹೆಜ್ಜೆ ನೀಡಲಿಕ್ಕೆ ಪ್ರಾರಂಭ ಮಾಡಿದ. ಅವ್ರ ಬಗ್ಗೆ ನನಗೆ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವಾಸ ಇದೆ. ಕಾರಣ ಏನಂದರೆ ಅವ್ರು ಶುಗರ್ ಫ್ಯಾಕ್ಟ್ರಿ ಇಲ್ಲ, ನಂಬರ್ ಒನ್. ನಂಬರ್ ಟೂ, ರೈತರ ಪರವಾಗಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನು ಮಾಡಿದ್ದಾರೆ, ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ನಂಬರ್ ಟೂ. ನಂಬರ್ ತ್ರೀ, ನಾವೆಲ್ಲ ಶಾಸಕರು ಕೂಡ್ಕೊಂಡೊಂದು ನಿಮಗೊಂದು ನೋಟಿಸ್ ಕೊಡ್ತೀವಿ, ಅದ್ರ ಬಗ್ಗೆ ಒಂದು ಹಾಫ್ ಆನ್ ಅವರ್ ಡಿಸ್ಕಷನ್ ಮಾಡಕ್ಕೆ ಕೊಟ್ಟರೆ ಆ ಸಕ್ಕರೆ ಕಾರ್ಖಾನೆಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ನಮಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಕೊಡ್ತೀವಿ. ಅವರು ಅದಕ್ಕೆ ಏನು ಹೊಸ ಆಲೋಚನೆ ಮಾಡ್ತಾರೋ, ಅವ್ರು ಏನು ಅದಕ್ಕೆ ಚಿಂತನೆ ಇದೆ ಅಂತಕ್ಕಂಥದ್ದು ನಮಗೆಲ್ಲ ಮನವರಿಕೆ ಮಾಡಿಬಿಟ್ರೆ ಅದಕ್ಕೆ ಮುಂದೆ ಸರ್ಕಾರ ಮುಂದುವರಿಬೋದು ಅಂತೇಳಿ ನನ್ನ ಅಭಿಪ್ರಾಯ ಇದೆ. ಓಕೆ, ಸಕ್ಕರೆ ಕಾರ್ಖಾನೆಯೇ ಇದೆ, ಅವ್ರು ನನಗಿಂತ ಹೆಚ್ಚು ಅನುಭವದ. ಓಕೆ, ಎಲ್ಲರಲ್ಲಿ ಎರಡು ಮಾತಿಲ್ಲ, ಎಲ್ಲದಕ್ಕೊಂದು ಅವಕಾಶ ಕೊಡುವ. ಒಂದು ಯಾವಾಗ ಮಾಡ್ತಾರೆ ಮಾಡಿಕೊಡಿ. ಒಂದ್ಮಿಂಟ್ ಸರ್, ಅದು ಹಳ್ಳಕ್ಕೆ ನೀರು ಬಿಡ್ತಾ ಇದಾರೆ, ಕುಲುಸಿದ ನೀರನ್ನ ಅಥಣಿ ಶುಗರ್ಸದವ್ರೆ. ಹಳ್ಳಕಾಳ ಒಳಿಗೂ ಬಿಡ್ತಾ ಇದಾರೆ, ಅದ್ ಗತಿ ಏನ್ರಿ ಅವ್ರದ್ರಿ? ಅಲ್ಲಿ ಬಾವಿಗಳೆಲ್ಲ ಅಲ್ಲಿ ನಾಲ್ಕೈದು ಸುತ್ತಮುತ್ತ ಶುಗರ್ ಫ್ಯಾಕ್ಟ್ರಿ ಸುತ್ತಮುತ್ತಲ 7-8 ಹಳ್ಳಿ ಬರ್ತಾವ, ಚಿಕ್ಕ ಚಿಕ್ಕ ಹಳ್ಳಿ. ಅಲ್ಲೆಲ್ಲ ಬಾವಿಯಲ್ಲಿ ಅದು ವಾಟರ್ ಪರ್ಕುಲೇಷನ್ ಆಗಿ ಅಲ್ಲಿ ಕುಡಿಲಿಕ್ಕೂ ನೀರ ಮತ್ತು ಬೆಳೆಗಳಿಗೂ ನೀರ, ಆ ನೀರು ಸರ್ಕಂತ ಬೆಳೆಗಳಿಗೆ ವಾಪರಿಸಿದ ಈಗ ಪರಿಹಾರ ಸುಟ್ಟು ಹೋದವ್ರಿ. ಸರಿ, ಸಮಸ್ಯೆಗೆ ಪರಿಹಾರ ಏನು? ಅದು ಪರಿಹಾರ ಹುಡುಕ್ತಕ್ಕಂಥದ್ದು ಏನಿಲ್ಲ ಸರ್. ಈಗ ಇದರಲ್ಲಿ ಏನಾಗಿದೆ, ನಮ್ಮಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ನನ್ನ ಕಂಟ್ರೋಲಿಗೆ ಬರಲ್ಲ, ಅದು ಫಾರೆಸ್ಟ್ ಆ್ಯಂಡ್ ಎನ್ವೈರ್ಮೆಂಟ್ ಮಿನಿಸ್ಟ್ರಿಗೆ ಬರ್ತದೆ. ನಾನು ಈಗಾಗಲೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸೆಕ್ರೆಟ್ರಿನ ಕರೆದು ಈಗಾಗಲೇ ಮೀಟಿಂಗ್ ಮಾಡಿ ಬಂದಿದ್ದೀನಿ. ಈ ಸ್ಪೆಸಿಫಿಕ್ ಕಂಪ್ಲೇಂಟನ್ನು ರಾಜು ಕಾಗೆ ಅವ್ರು ಹೇಳಿದ್ದನ್ನು ನಾಳೆನೇ ನಾನು ಅವ್ರಿಗೆ ಹೋಗಿ ಇನ್ವೆಸ್ಟಿಗೇಟ್ ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತಕ್ಕಂಥ ಕೆಲಸನೂ ಮಾಡ್ತೀವಿ. ಲೈಸೆನ್ಸ್ ಕೊಡಿದೆ ಅವ್ರ ಪಂಚಾಯತ್ ಯಾರು? ಇಲ್ಲ, ಲೈಸೆನ್ಸ್ ಶುಗರ್ ಇಂಡಸ್ಟ್ರಿಗೆ ನಾವೇ ಕೊಟ್ಟಿವಿ. ಬಿಲ್ಡಿಂಗ್ ಲೈಸೆನ್ಸ್ ಇದನ್ನು ಬಿಲ್ಡಿಂಗ್ ಗಿಲ್ಡಿಂಗ್ ಎಲ್ಲ ಪ್ರಿಮೈಸಿಸ್ನಲ್ಲಿ ಏನು ಬರುತ್ತೆ ಅದು ಲೋಕಲ್ ಅಥಾರಿಟಿಯಿಂದ ತಗೊಳ್ತಾರೆ, ಅವರೇ ಬಂದ್ ಮಾಡಬೇಕು ಲೋಕಾಥಾರಿಟಿ. ಇಲ್ಲ, ಆದರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದು ಸ್ಟ್ರಿಕ್ಟ್ ವಿಜಿಲೆನ್ಸ್ ಇಲ್ಲ. ಅಲ್ಲ, ಈ ಕುಲುಷಿತ ನೀರು ಬೇರೆ ಗ್ರಾಮಗಳಿಗೆ ಹೋಗುವಾಗ ಅದನ್ನು ನಿಲ್ಲಿಸುವಂತ ಕೆಲಸ ಲೋಕಲ್ ಅವ್ರ ಜವಾಬ್ದಾರಿ ಇದೆ ಅಲ್ಲಿ. ಆದರೆ ಅವ್ರ ಕಾಯ್ದೆಯಲ್ಲಿ ಜನರಿಗೆ ತೊಂದರೆ ಆಗಬಾರ್ದು, ಅದಕ್ಕೇನು ತೊಂದರೆ? ಸುತ್ತಲೂ ಹಳ್ಳಿ ಒಳಗೆ ಬೋರ್ಗಳಿಗೆ ಸಹಿತ ನೀರಾದ ಕಲುಷಿತ ನೀರು ಒಳಗೆ ಬೋರ್ನೇ ಆಗ್ಬಿಡ್ತದ, ಕುಡಿಯಕ್ಕ ಆಗೋದಿಲ್ಲ ಅದನ್ನು. ಅದನ್ನ ಹೇಳಿ, ಕೆಲವೊಂದು ಕಾರ್ಖಾನೆ ಅವರು ನದಿಗಳಿಗೆ ಬಿಡ್ತಾರ್ರಿ, ನದಿ ತಕ ಪೈಪ್ ಲೈನ್ ಮಾಡಿ ಇದನ್ನ ಮೊಲೈಸೇಷನ್ ನದಿಗೆ ಬಿಡ್ತಾರೆ.
ಇವೆಲ್ಲ ನಡೀತಾವಲ್ಲಿ ಬದುಕಲಾಕ ಆಗೋದಿಲ್ಲ. ಅದಕ್ಕೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರ ಜೊತೆ ನಾವು ನಿರ್ಮಾಣ ಈಗ ಅವ್ರದ್ದು ಕಂಟ್ರೋಲ್ ಏನಾಗಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಅವ್ರನ್ನ ಒಂದು ಸಪ್ರೇಟ್ ವಿಂಗ್ ನಮ್ಮಲ್ಲೇ ಇಟ್ಕೋಬೇಕಾಗಿದೆ. ಯಾಕಂದ್ರೆ ನಮ್ಮಲ್ಲಿ ಈಗ ಆಲ್ರೆಡಿ 72 ಕಾರ್ಖಾನೆಗಳು ಕಬ್ಬು ನುರಿಸ್ತಾ ಇದ್ದಾವೆ, ಇನ್ನೂ ಒಂದು 10-15 ಬರ್ತವೆ. ಅದರದ್ದು ಕೋಆರ್ಡಿನೇಷನ್ ನಮ್ಮ ಜೊತೆ ಆದಾಗ ಮಾತ್ರ ನಾವು ಸ್ಟ್ರಿಕ್ಟ್ ವಿಜಿಲೆನ್ಸನ್ನು ಇಡ್ಲಿಕ್ಕೆ ಆಗ್ತದೆ. ಆ ಇಲಾಖೆ ಬೇರೆಯವ್ರು ನಿರ್ವಹಿಸ್ತಾ ಇರೋದ್ರಿಂದ ಇದನ್ನು ಖಂಡಿತ ನಮ್ಮಲ್ಲೇ ಅವ್ರ ಜೊತೆ ಕನ್ಸಲ್ಟೇಷನ್ ಇಟ್ಕೊಂಡು ನಿರಂತರವಾಗಿ ಇದ್ರ ಬಗ್ಗೆ. ಅಭಯ ಪ್ರಸಾದ್,